ನನ್ನನ್ನು ತೀವ್ರ ಕಾಡ್ತಾ ಇರೋದು ಇಂದಿನ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ, ವಿದ್ಯಾರ್ಥಿ ಶಿಕ್ಷಕರ ಸಂಬಂಧದ ಬಗ್ಗೆ, ಪೋಷಕರು ವಿದ್ಯಾರ್ಥಿಗಳು ಹಾಗೂ ಗುರುಗಳು ಈ ಮೂವರ ಅಂತರ್ ಸಂಬಂಧದ ಬಗ್ಗೆ. ಬಹುಶಃ ಈಗ 50-60 ವರ್ಷದ ಹಿಂದೆ ನಮ್ಮ ಕಾಲದಲ್ಲಿ ಏನಿತ್ತು ಅದು ಈಗ ಪುನರ್ಸ್ಥಾಪಿಸಲ್ಪಡಬೇಕು ಅಂತ ನನಗನ್ನಿಸ್ತಾ ಇದೆ. ಎಜುಕೇಷನ್ ಈಸ್ ನಥಿಂಗ್ ಬಟ್ ಡೆವಲಪ್ಮೆಂಟ್ ಆಫ್ 3 R's ಅಂತ ಮೊದಲಿತ್ತು, ಅಂದರೆ ರೈಟಿಂಗ್, ರೀಡಿಂಗ್ ಆ್ಯಂಡ್ ಅರಿಥ್ಮೆಟಿಕ್. ಲೆಕ್ಕ ಮಾಡೋಕ್ಕೆ ಬರಬೇಕು, ಓದಲಿಕ್ಕೆ ಬರಬೇಕು, ಬರೀಲಿಕ್ಕೆ ಬರಬೇಕು, ಅದು ಶಿಕ್ಷಣ ಅಂತಿತ್ತು ಮೊದಲ. ಆದರೆ ನಿಜವಾದ ಶಿಕ್ಷಣ ಏನು ಅಂತಂದರೆ, ನಮ್ಮ ಭಾರತೀಯ ಪದ್ಧತಿನೇ ಅದಕ್ಕೆ ಮೂಲ. ಏನು ಅಂತಂದರೆ, ಎಜುಕೇಷನ್ ಮೀನ್ಸ್ ಡೆವಲಪ್ಮೆಂಟ್ ಆಫ್ 3 H's. 3 H's ಅಂದರೆ ಯಾವುವು? ಹೆಡ್, ಹಾರ್ಟ್ ಆ್ಯಂಡ್ ಹ್ಯಾಂಡ್. ಅಂದರೆ ಹೆಡ್ ಅಂದರೆ ಅಂತೂ ಜ್ಞಾನ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳಿ ನೋಡಯ್ಯ ಅಂತ ಬಸವಣ್ಣವ್ರು ಅಂತಾರಲ್ಲ ಹಂಗೆ. ಮತ್ತು ವಿದ್ವಾನ್ ಸರ್ವತ್ರ ಪೂಜ್ಯತೆ, ಸ್ವದೇಶೇ ಪೂಜ್ಯತೆ ರಾಜ. ಅಂದರೆ ವಿದ್ವತ್ತಿಗೆ ನಮ್ಮ ದೇಶದಲ್ಲಿ ಎಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಈ ಮಾತು ಸಾಬೀತುಪಡಿಸ್ತದೆ. ಡೆವಲಪ್ಮೆಂಟ್ ಆಫ್ ಹೆಡ್ ಅಂತಂದರೆ ಜ್ಞಾನವನ್ನು ನಾವು ಪಡೆದುಕೊಳ್ಬೇಕು, ಅಧ್ಯಯನ ಮಾಡಬೇಕು, ಓದಬೇಕು, ಬರೀಬೇಕು, ಹೆಚ್ಚು ಹೆಚ್ಚು ನಾವು ಗೋಷ್ಠಿಗಳಲ್ಲಿ ಹೋಗಿ ಕೇಳಬೇಕು, ಉಪನ್ಯಾಸಗಳನ್ನು ಆಲಿಸಬೇಕು. ಆವಾಗ ನಾವು ಜ್ಞಾನವೇ ಬಲ, ನಾಲೆಡ್ಜ್ ಈಸ್ ಪವರ್ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಆಗ್ತೀವಿ. ಹಾಗೆ ನಮ್ಮ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು, ಸಮಾಜದ ಪೋಷಕರು, ಮೊದಲು ನಾವು ನಮ್ಮಲ್ಲಿಯ ಜ್ಞಾನವನ್ನು ವೃದ್ಧಿಸಿಕೊಳ್ಬೇಕು ಈ ಎಲ್ಲ ಪರಿಕರಗಳ ಮೂಲಕ. ಆಮೇಲೆ ಹಾರ್ಟ್, ಡೆವಲಪ್ಮೆಂಟ್ ಆಫ್ ಹಾರ್ಟ್ ಅಂತ ಹೇಳಿದೆ. ಅಂದರೆ ಒಳ್ಳೆಯ ಭಾವನೆಗಳು, ದಯೆ, ಕರುಣೆ, ಅಸೂಯೆ ಇಲ್ಲದ ಹಾಗೆ ಇರೋದು, ಎಲ್ಲ ನಮ್ಮ ದೇಶಭಕ್ತಿಯನ್ನು ಬೆಳೆಸಿಕೊಳ್ಳೋದು, ಇವು ಏನದವಲ್ಲ, ಇವು ಅಂದರೆ ಏಳು ನಾವು ಇದನ್ನು ಬಿಡಬೇಕಲ್ಲ, ಕಳಬೇಡ, ಕೊಲಬೇಡ, ಹುಷಿಯೇ ನುಡಿಯಲು ಬೇಡ ಅನ್ನುವಂಥ ಮಾತು ಏನೈತಲ್ಲ, ಹಾಗೆ ನಾವು ಎಲ್ಲ ಅರಿಷಡ್ಗಳನ್ನು ಗೆದ್ದು ಒಳ್ಳೆಯ ಭಾವನೆಗಳನ್ನು ನಮ್ಮಲ್ಲಿ ಇಟ್ಟುಕೊಂಡು ಅವುಗಳನ್ನು ಅಭಿವೃದ್ಧಿಪಡಿಸಬೇಕು ಈ ನಮ್ಮ ಶಿಕ್ಷಣ. ಜಾತೀಯತೆಯನ್ನು ಹೋಗಲಾಡಿಸ್ಬೇಕು, ಧರ್ಮಾಂಧತೆಯನ್ನು ಕಡಿಮೆ ಮಾಡಿಸ್ಬೇಕು, ಅದು ಇಲ್ಲದ ಹಾಗೆ ನೋಡ್ಕೋಬೇಕು. ಆ ಒಂದು ಕೆಲಸ ನಮ್ಮ ಶಿಕ್ಷಣ ಇಲಾಖೆ ಮತ್ತು ನಮ್ಮ ಶಿಕ್ಷಕರು ಪೋಷಕರು ಮಾಡಬೇಕು. ಇನ್ನು ಡೆವಲಪ್ಮೆಂಟ್ ಆಫ್ ಮೂರನೇದು ಹ್ಯಾಂಡ್, ಅಂದರೆ ನಾವು ಸಶಕ್ತ ಭಾರತ ಅಂತೀವಲ್ಲ, ಸಶಕ್ತ ಭಾರತ ಅಂದರೆ ಸಶಕ್ತ ಪ್ರಜೆಗಳು, ಬಲಾಢ್ಯ ಪೃಥ್ವಿ. ವಾಜಪೇಯಿಯವರು ಹೇಳಿದರು, ದುನಿಯಾ ಝುಕ್ತಾ ಹೇ ಝುಕಾನೆ ವಾಲ ಚಾಹಿಯೇ ಅಂತ. ನೋಡಿ ಅಂಥ ಒಂದು ಮಾತು ನಮ್ಮ ತಂದೆಯವರು ಹೇಳ್ತಿದ್ರು, ಬಲಾಢ್ಯ ಪೃಥ್ವಿ. ಇವತ್ತು ಅಮೇರಿಕನೇ ಇಡೀ ಜಗತ್ತನ್ನು ಯಾಕೆ ಆಳ್ತದಂದರೆ, ಅಮೇರಿಕ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಬಲಶಾಲಿಯಾಗಿದೆ. ಶಿಕ್ಷಣ, ಆರೋಗ್ಯ, ಪರಿಸರ, ಕೃಷಿ, ಯುದ್ಧೋಪಕರಣಗಳು, ಯಾವುದನ್ನೇ ತೆಗೆದುಕೊಳ್ಳ್ರಿ, ಅದರಲ್ಲಿ ಅವರು ಎಲ್ಲರಿಗಿಂತ ಇನ್ನಿತರ ಎಲ್ಲ ದೇಶಗಳಿಗಿಂತ ಅವರು ಪ್ರಬಲವಾಗಿರೋದ್ರಿಂದ ಜಗತ್ತನ್ನು ಆಳಲಿಕ್ಕೆ ಅವರಿಗೆ ಸಾಧ್ಯವಾಗಿದೆ. ಆದ್ದರಿಂದ ನಾವು ನಮ್ಮ ಮಕ್ಕಳಿಗೆ ಆರೋಗ್ಯವನ್ನು, ಆರೋಗ್ಯದ ಬಗ್ಗೆ ಮಾಹಿತಿ ಮಾಡಿಕೊಡಬೇಕು. ಸದೃಢ ಶರೀರ ಇಟ್ಟುಕೊಳ್ಳೋ ಹಾಗೆ ಅವ್ರು ನೋಡಬೇಕು, ದುಶ್ಚಟದಿಂದ ದೂರವಾಗಿರುವ ಹಾಗೆ ನೋಡ್ಕೋಬೇಕು. ಈಗ ನಾವು ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತೀವಿ. ಅದರ ಅರ್ಥ ಒಳ್ಳೆಯ ಅಥವಾ ಸಶಕ್ತ, ಆರೋಗ್ಯಕರ, ಸ್ವಸ್ಥ ದೇಹದಲ್ಲಿ ಒಂದು ಆರೋಗ್ಯಕರ ಚಿಂತನೆ ಬೆಳವಣಿಗೆ ಆಗ್ತದೆ, ಮನಸ್ಸಿರ್ತದೆ. ಅದರರ್ಥ ಆರೋಗ್ಯಕರ ಚಿಂತನೆಗಳು ಬರಬೇಕು ಅಂದರೆ ಆರೋಗ್ಯಕರ ದೇಹ ಇರಬೇಕು ಅನ್ನುವಂಥ ಮಾತು. ಅಂದರೆ ಸಮಗ್ರ ವ್ಯಕ್ತಿತ್ವ ಬೆಳವಣಿಗೆ ಮಾಡುವಂಥ ಶಿಕ್ಷಣ ನಮ್ಮ ವ್ಯವಸ್ಥೆಯಲ್ಲಿ ಬರಬೇಕು. ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗಬೇಕು, ಸರ್ವತೋಮುಖ ವಿಕಾಸ ಆಗಬೇಕು, ಅಂದ್ರೆ ಮಾತ್ರ ಅದು ನಿಜವಾದ ಶಿಕ್ಷಣ. ಇವತ್ತು ನಮ್ಮ ಶಿಕ್ಷಕರಿಗೆ ಅನೇಕ ಕೊರತೆಗಳಿವೆ, ಅವರಿಗೆ ಸರಿಯಾದ ಸಂಬಳ ಇನ್ನೂ ಸಿಗ್ತಾ ಇಲ್ಲ. ಕೆಲವೊಬ್ಬರಿಗೆ ಈ ಕಾಂಟ್ರಾಕ್ಟ್ ಬೇಸಿಸ್ಸು, ಪಾರ್ಟ್ ಟೈಮನ್ನು ತೆಗೆದುಕೊಂಡರಂತೂ ಜೀವನ ಬಹಳ ದುಸ್ತರವಾಗಿದೆ. ಅದನ್ನು ಸರ್ಕಾರ ನೀಗಿಸಬೇಕು. ಶಿಕ್ಷಕರಿಗೆ ಬೇರೆ ಎಲ್ಲರಿಗಿಂತ, ನಮ್ಮ ಸೈನಿಕರಿಗೆ, ಶಿಕ್ಷಕರಿಗೆ, ಕೃಷಿಕರಿಗೆ, ಇನ್ನಿತರ ಎಲ್ಲರಿಗಿಂತಲೂ ಹೆಚ್ಚು ಹೆಚ್ಚು ಸಂಬಳವನ್ನು ಕೊಡಬೇಕು ಅನ್ನುವಂಥ ಮಾತು ಏನೈತಲ್ಲ, ಅದನ್ನು ನಾವು ಆದಷ್ಟು ಬೇಗ ಅದನ್ನು ಅವರಿಗೆ ಪೂರೈಸಿಕೊಡಬೇಕು. ಅಂದಾಗ ಮಾತ್ರ ಮಕ್ಕಳು ಹಾಗೂ ಶಿಕ್ಷಕರ ನಡುವೆ ಸಂಬಂಧ ಇರಲಿಕ್ಕೂ ಸಾಧ್ಯವಿದೆ. ನಮ್ಮ ಪ್ರಾಥಮಿಕ ಶಾಲೆಗಳ ಅವಸ್ಥೆ ತುಂಬ ಕೆಟ್ಟಿದೆ.
ಅಲ್ಲಿಯ ಮೂಲ ಸೌಕರ್ಯ ಅಭಿವೃದ್ಧಿ ಆಗಬೇಕು. ಬೇರೆ ಬೇರೆ ಇಲಾಖೆಗಳಿಗೆ ಹೋಲಿಸಿದಾಗ ಶಿಕ್ಷಣ ಇಲಾಖೆಯಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿಗಾಗಿ ಅಂದರೆ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಶಿಕ್ಷಕರ ಗೋಳನ್ನು ಕಡಿಮೆ ಮಾಡೋದಕ್ಕಾಗಿ ಅನುದಾನ ಕಡಿಮೆ ಬೇರೆ ಕಡೆ ಹೋಲಿಸಿದಾಗ ಅದು ಹೆಚ್ಚಾಗಬೇಕು. ಆ ಮೂಲಕ ನಮ್ಮ ಶಾಲೆಗಳು ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಸುಧಾರಣೆ ಆಗಬೇಕು. ಟೀಚಿಂಗ್ ಕ್ವಾಲಿಟಿ ಶಿಕ್ಷಕ ನಾವೇನು ಬೋಧನಾ ಗುಣಮಟ್ಟ ಅದು ಹೆಚ್ಚಾಗಬೇಕು. ಅದಕ್ಕೆ ಬೇಕಾದಂಥ ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಸುವ್ಯವಸ್ಥಿತವಾಗಿ ನಡೀಬೇಕು. ಆವಾಗ ಮಾತ್ರ ನಾವು ಒಳ್ಳೆಯ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಮುಂದೆ ಇಂದಿನ ಬಾಲಕ ನಾಳಿನ ನಾಗರಿಕ ಅನ್ನುವ ಹಾಗೆ ಒಳ್ಳೆಯ ದೇಶ ಮಾಡಲಿಕ್ಕೆ ಅಂದರೆ ಕಟ್ಟಲಿಕ್ಕೆ ಅದು ಅನುಕೂಲ ಆಗ್ತದೆ. ಅಂಥದ್ದನ್ನು ನಮ್ಮ ಇಡೀ ಸಮಗ್ರ ಶಿಕ್ಷಣ ವ್ಯವಸ್ಥೆಯಲ್ಲಿ ತೆಗೆದುಕೊಂಡು ಬಂದು ನಾವು ದೇಶದ ಅಭಿವೃದ್ಧಿಯನ್ನು ಕಾಣೋಣ ಅಂಥೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.